ಭಲೆ ಬಸವ ಎಲ್ಲ ಬಲ್ಲವ. ಅಂಕಲ್ ಒಳ್ಳೆ ಟೈಮ್ ಬಂದ್ರಿ ನೀವು. ಅವ್ನ ಯಾವನ ದರಿದ್ರೆ ನನ್ ಮಗ ಗಿಡ ಕಟ್ ಮಾಡಕ್ ಕತ್ರಿ ತಗೊಂಡ್ಬಂದು ನಿಮ್ನೆಲ್ಲ ಕಟ್ ಮಾಡ್ತೀನಿ ಅಂತ ಇದ್ದಾನೆ. ನಿಮ್ದು ಎರಡು ಕವನ ಬಿಡಿ ಫಸ್ಟ್, ಅವ್ನ ಆಚೆ ಓಡ್ಸಿ. ನನ್ನ ಕವನಕ್ಕೆ ಅಷ್ಟೊಂದು ಶಕ್ತಿ ಇದೆಯಾ? ಅಯ್ಯೋ, ನಿಮ್ಮ ಕೆಪಾಸಿಟಿ ಏನು ಅಂತ ನಿಮ್ಗೆ ಗೊತ್ತಿಲ್ಲ ಅಂಕಲ್. ಕಮಾನ್ ಅಂಕಲ್. ಯಾಕಂಕಲ್ ಕಮಾನ್ ಅಂದಲ್ಲ? ಅಯ್ಯೋ ಅಂಕಲ್, ಅಲ್ಲಿ ಹೋಗಿ. ನನ್ನ ಕವನ ಓದ್ತೀನಿ ಕೇಳಿ. ಲೈಲಾ ಮಜ್ನು, ಮಜ್ನು ಲೈಲಾ, ಅದನ್ ಕೈಲಿ ಹಾಕಿಡ್ಕೊಂಡಿದ್ಯಾ ತಿಕ್ಲ? ಎದುರಿಸಿದ ತಕ್ಷಣ ಎದುರ್ಕೊಳ್ಳಕ್ ನಾವೇ ಕೂಕ್ಲ. ಇನ್ನೂ ಸ್ವಲ್ಪ ಅವತ್ತು ಹಿಂಗೆ ಆಟ ಆಡ್ತಿದ್ರೆ ಸೈನಿಕರನ್ನ ಕರ್ಕೊಂಡ್ಬಂದು ಇಕ್ಲ. ಇದ್ಯಾಕ್ಲ ಈ ತರ ಆಡ್ತಿದ್ಯೇ? ನಿನಗೇನು ಮಲಗ್ರಲ್ಲ? ಇನ್ನೂ ನಂಗೆ ಆಟ ಆಡಕ್ ಬರುತ್ತೆ ತರ್ತಾರ ಅಲ್ಲ ಎಲ್ರೂ ಸರಿ. ಇವತ್ತು ಹೊಗೆ ಹಾಕಿಸ್ಬಿಡೋಣ. ಇಕ್ಕಲ್ಲ ಅಂಕಲ್, ಕೊನೆಗಾದ್ರೂ ನಿಮ್ಮ ಕವನ ವರ್ಕೌಟ್ ಆಯ್ತು ಅಂಕಲ್. ತಲೆ ಕೆಟ್ಟವನಿಗೂ ಭಯ ತರಿಸ್ತು. ಹಾಯ್ ಬಚಾವ. ನನ್ನ ಕವನಕ್ಕೆ ಎಂತ ಶಕ್ತಿ ನಿನ್ ಗೊತ್ತಾಯ್ತಲ್ಲ. ಆಯ್ತು, ಈ ಒಂದು ಸಂತೋಷ ಸಂದರ್ಭದಲ್ಲಿ ಒಂದು ಐದು ಕವನ ಬರ್ಕೊಂಬಂದ್ಬಿಟ್ಟಿದ್ದೀನಿ, ಅದನ್ನು ಓದಿ ಬಿಡ್ತೀನಿ. ಅಯ್ಯೋ ದೇವ್ರೆ, ನಮ್ಮ ಮನೆ ದೇವ್ರನ್ನ ಹೇಗಪ್ಪ ಉಳಿಸ್ಕೊಳ್ಳೋದು? ಈಗ ಏನಪ್ಪ ಮಾಡೋದು? ಹಗಲು ರಾತ್ರಿ ಗಸ್ತು ತಿರ್ಬೇಕು. ಬಾವನ ಜೊತೆಲಿ ಒಂದ್ ದೊಣ್ಣೆ ಇಟ್ಕೊಂಡು ಕೂತ್ರೆ ಯಾವ ನನ್ ಮಗನೂ ಬರಲ್ಲ. ಬಾಬಾ, ನಿಮ್ ನೆರಳಾಗಿರ್ತೀನಿ, ನಿಮ್ ನೆರಳಾಗಿದ್ದು ನಿಮ್ಮನ್ ಕಾಯ್ತೀನಿ. ಅಣ್ಣಯ್ಯ, ನೀನೇನು ತಲೆ ಕೆಡ್ಸ್ಕೋಬೇಡ, ನಾನು ನಿನ್ ಜೊತೆಗೆ ಇರ್ತೀನಿ. ನೀವೆಲ್ಲ ಜೊತೆಗೆ ಇರ್ತೀರಿ ಓಕೆಮ್ಮ, ಆದ್ರೆ ಸೈಕೋ ಯಾವಾಗ ಬರ್ತಾನೋ, ಅದ್ ಹೆಂಗ್ ಹೊಡಿತಾನೋ, ಅದ್ ಏನ್ ಮಾಡ್ತಾನೋ, ನಂಗೆ ಒಂದು ಗೊತ್ತಾಗ್ತಿಲ್ವಲ್ಲ. ಯಾಕಪ್ಪ ಯೋಚನೆ ಮಾಡ್ತೀರಾ? ಯೋಚಿಸ್ದೆ ಇನ್ನೇನು ಸಾಯಿಲಮ್ಮ ನಾನು. ಗೌ, ಇಷ್ಟು ದೊಡ್ಡ ದೊಣ್ಣೆ ತಗೊಂಡ್ಬಂದು ನನ್ ತಲೆಗೆ ಹೊಡೆದ್ರೆ ನನ್ ತಲೆ ಹೊಳಗಲ್ವಾ, ನಾನ್ ಸತ್ತೋಗಲ್ವಾ? ಹಾಗಾದ್ರೆ ತಲೆನ ತೋರಿಸ್ಬೇಡಿಪ್ಪ, ತಲೆನ ಸಿಕ್ಕಾಕಿಸ್ಬೇಡಿ. ತಲೆಗೆ ಸೆಕ್ಯೂರಿಟಿ ಕೊಟ್ರೆ ಸಕ್ಕರೆ ರೊಟ್ಟಿ ತಿನ್ನೋಕೆ ದುಡ್ಡಿಲ್ಲ ಅಂತ ಸಾಯ್ತಾ ಇದ್ದೀನಿ ನಾನು ಸೆಕ್ಯೂರಿಟಿ ಅಂತೆ. ನಾನೇನು ರಾಜಕಾರಣಿನಾ ಅಥವಾ ಮಂತ್ರಿನ ಅಥವಾ ದೊಡ್ಡ ಸ್ವಾಮಿನ? ಹಾಗಾದ್ರೆ ನಿಮ್ ತಲೆನೇ ಭದ್ರವಾಗಿ ಇಟ್ಕೊಳ್ಳಿಪ್ಪ. ಒಂದ್ ನಿಮಿಷ ತಗೊಳ್ಳಿ, ಹೆಲ್ಮೆಟ್ ಹಾಕೊಳ್ಳಿ. ಎಷ್ಟೊತ್ತು ಅಂತ ಹಿಂಗೆ ಇರೋದು? ಬಾವಾ ಟಿವಿ ಆನ್ ಮಾಡ್ತೀನಿ, ಟಿವಿ ನೋಡಿ. ನಮಸ್ಕಾರ, ನಿಮ್ಮನೆ ಟಿವಿಯ ನಿಮ್ಮ ನೆಚ್ಚಿನ ಭಯಾನಕ ಸುದ್ದಿಗಳಿಗೆ ಸ್ವಾಗತ. ವಾರ್ತೆಗಳನ್ನ ಓದುತ್ತಿರುವವರು ಸೌಜನ್ಯ. ಇದೊಂದು ಪ್ರಕಟಣೆ. ಪೊಲೀಸ್ ಕಸ್ಟಡಿಯಿಂದ ತಪ್ಪಿಸಿಕೊಂಡಿರೋ ಕುಖ್ಯಾತ ಮಜ್ನು ಇದೀಗ ರಸ್ತೆ ರಸ್ತೆಗಳಲ್ಲಿ ತಿರುಗ್ತಾ ಇದ್ದಾನೆ. ಬಸವ ಎಂಬ ವ್ಯಕ್ತಿಯ ಮೇಲೆ ಈತ ಸೇಡು ತೀರಿಸಿಕೊಳ್ಳಲು ಹೊರಟಿದ್ದಾನೆ. ಯಾವ ಸಮಯದಲ್ಲಿ ಯಾವ ರೀತಿ ಈತ ಮನೆಗೆ ನುಗ್ಗಿ ದುಷ್ಕೃತ್ಯ ಎಸಗುತ್ತಾನೆಂದು ಇನ್ನೂ ತಿಳಿದು ಬಂದಿಲ್ಲ. ನಿಮ್ಮ ಮೀಸೆ ಇದೇನ್ರಿ? ಮುಖ್ಯವಾಗಿ ನಿಮ್ ವಿಷಯ ಹೇಳ್ಬೇಕಾದ್ರೆ ಕೇಬಲ್ ಹೊರಟೋಯ್ತು. ಕೇಬಲ್ ಅಂಗಡಿ ಅವನಿಗೆ ಫೋನ್ ಮಾಡ್ತೀನಿ, ಬೇಗ ಮಾಡು. ಹಲೋ, ನಾನ್ರಿ ಈಶಾ. ಈಶಾ ಯಾರ ರೇ? ಅದೇ ಬಾಲ, ಇಡ್ಲಿ ಫ್ಯಾಕ್ಟ್ರಿ ಬಾಲ. ಅವನು ನಮ್ಮನೆಯಲ್ಲೇ ಬಾಡಿಗೆಗಿರೋದು. ಅಲ್ಲಲ್ಲ, ಅವ್ರ ಮನೇಲಿ ನಾನಿರೋದು. ರೇ, ನಮ್ ಬಾವನ್ಗೆ ಇಂಟ್ರೆಸ್ಟ್ ಆಗಿರೋ ಪ್ರೋಗ್ರಾಮ್ ಬರ್ತಾ ಇತ್ತು ರೀ, ನೀವ್ಯಾಕ್ರಿ ಕೇಬಲ್ ಕಟ್ ಮಾಡಿದ್ರಿ? ನನ್ ಕೇಬಲ್ ಫೀಸ್ ಕಟ್ಟಕ್ಕೆ ಎಷ್ಟು ಕಷ್ಟ ಪಡ್ತೀನಿ ಗೊತ್ತಾ? ಅಂತದ್ರಲ್ಲಿ ನೀವ್ ಅವಾಗ ಕೇಬಲ್ ಕಟ್ ಮಾಡಿದ್ರೆ ಹೆಂಗ್ರಿ? ಈಗ ಆನ್ಲೈನ್ ಮಾಡ್ತೀರಾ ಇಲ್ಲ ನಾನೇ ಬಂದು ಆಫ್ಲೈನ್ ಮಾಡ್ಬಿಡ್ಲಾ? ಯಾರು? ನಾನು ಮೇಡಮ್, ಕೇಬಲ್ ಆಪರೇಟರ್. ಅಕ್ಕ, ಇನ್ನ ಲೈನೇ ಕಟ್ ಆಗಿಲ್ಲ, ಅಷ್ಟ ಬೇಗ ಲೈನ್ ಮ್ಯಾನ್ ಲೈನ್ ಬಂದ್ಬಿಟ್ನ. ನೋಡೋಣ ಬಾವ, ನೀವ್ ಯಾವ್ದಕ್ಕೂ ಹುಷಾರಾಗಿ ಸೋಫಾಯಿಂದ ಬಚ್ಚಿಕೊಳ್ಳಿಪ್ಪ. ನಾನೇ ಕಮ್ಮಿ, ಕೇಬಲ್ ಕಟ್ ಮಾಡಿದ್ದು ನಾನೇಯ. ಈಗ ಕೇಬಲ್ ಸರಿ ಮಾಡೋ ನೆಪದಲ್ಲಿ ನಿನ್ನ ಗಂಡ ಬಸು ಒಂದ್ ತಲೆ ಓಡ್ಸಕ್ ಬಂದಿರೋದು ನಾನೇಯ. ಎಲ್ಲಿ ನನ್ನ ಶತ್ರು? ಎಲ್ಲಿ? ದಯವಿಟ್ಟು ನನ್ ಗಂಡನ್ನ, ನಮ್ಮ ಯಜಮಾನ್ರನ್ನ, ನನ್ನ ಪತಿ ದೇವ್ರನ್ನ ಏನೂ ಮಾಡ್ಬೇಡ. ಇಷ್ಟು ನಾನು ನಿನ್ ಗಂಡದ್ರೆ ನಮ್ಮಿ ಗುಗ್ಗು ಅನ್ನೋದು ಅದ್ರ ಅರ್ಥ ಒಂದೇ. ಅಲ್ಲೇ ಅಲ್ಲೇ ಅಣ್ಣ ರೂಮ್ ಅಲ್ಲಿ ಇದ್ದಾನೆ ಅಂತ ಹೇಳಕ್ ಹೋಗ್ಬೇಡ. ಗಿರ್ಜಾ, ರೂಮ್ ವಿಷಯ ಯಾಕೆ ಅಂತೆ? ಏ, ನಮ್ ಬಾವ ರೂಮ್ ಅಲ್ಲಿ ಎಲ್ಲಿಲ್ಲ, ಆಫೀಸ್ ಹೋಗಿದ್ದಾರೆ, ಅಲ್ಲಿ ತನಕ ಕೂತ್ಕೊಳ್ಳಿ, ಅವ್ರು ಬಂದ್ಮೇಲೆ ನುಣ್ಣು ಗೋಳ್ಸೂರಂತೆ. ಮೂದೇವಿಗಳ, ಒಂದು ಗುಟ್ಟನ್ನು ಇಷ್ಟು ಗಟ್ಟಿಯಾಗಿ ಹೇಳಿ ರೊಟ್ ಮಾಡ್ತಿದ್ದೀರಲ್ಲ, ನಿಮ್ ತಲೆ ಬುದ್ಧಿಯೇ ಇದ್ದದು. ಲೇ ಬಸವ,
ಇಂತ ದರಿದ್ರ ಬುಡ ತಮ್ಮೆಲ್ಲ ಮನೇಲಿ ಮಡಿಕೊಂಡ್ರೆ ಉದ್ದಾರ ಆಗ್ತೀಯ ನೀನು? ಬುಡ, ನೀನ್ ತಲೆ ಬಳಸ್ಬೇಕು, ಬಂದೇ ಇರ್ಲ. ಹೋ, ನಿಮ್ ಫ್ಯಾಮಿಲಿಗೆ ನನ್ನ ಎಷ್ಟ ಸಿಗಾಕ. ಆರುಮಲ್ ಬಾಬಾ ಇದ್ರಂತೆ ಮಾತ್ರ ಹೇಳ್ಬಿಡಕೋಣ ಅವ್ರಿಗೆ. ಅಲ್ಲಿ ಇಲ್ವ ಬಾವಾ? ಆರುಮಲ್ ಬಾಬಾ ಇದ್ರಂತೆ ನಾನು ಹೇಳ. ಮಲೆ ಮಹದೇಶ್ವರ, ಅದೇನು ಅಂತ ಸೃಷ್ಟಿಸ್ಬಿಟ್ಟ ಈ ಜೀವಿಗಳನ್ನ? ಹೊಸಿನಾದ್ರೂ ಬುದ್ಧಿ ಕೊಡೋದ್ ಬಿಡುವ ತಂದೆ. ಹಲೋ ಪೊಲೀಸ್ ಸ್ಟೇಷನ್, ಬರ್ತಾರಂತೆ. ಯಾರು? ಏ ಗಿಜ್ಜ, ಅಷ್ಟು ಗೊತ್ತಾಗಲ್ವಾ? ಸೌಂಡ್ ಬರ್ತಾ ಇಲ್ಲ ಅಂದ್ರೆ ಅಕ್ಕ ಮೋಸ್ಟ್ಲಿ ಸೈಕೋ ಕಿಲ್ಲರ್ ಇರ್ಬೇಕು. ಯಾರು? ನಾನು ರಾಮ ಕೃಷ್ಣ. ಯಾರು ರಾಮಕೃಷ್ಣನ? ಅಲ್ಲಪ್ಪ, ನಾನು ಕಾನ್ಸ್ಟೇಬಲ್. ಬನ್ನಿ ಸರ್, ಬನ್ನಿ ಬನ್ನಿ. ಬಾಬಾ ಪೊಲೀಸರು ಬಂದಿದ್ದಾರೆ, ಬನ್ನಿ ಬನ್ನಿ. ರಕ್ಷಣೆ ರಕ್ಷಣೆ ರಕ್ಷಣೆ. ಏನು ರಕ್ಷಣೆ? ಯಾರು ಹೊಡೆದ್ರ? ಅಯ್ಯೋ ಕೂತ್ಕೊಳ್ಳಿ. ನಾನು ಯಾರಪ್ಪ ಹೊಡಿತಾರೆ? ನಾನು ಪೊಲೀಸು, ನಾನು ನಿಮಗೆ ರಕ್ಷಣೆ ಕೊಡಕ್ ಬಂದಿರೋದು. ಇಲ್ಲಿ ಬಸವ ಯಾರು? ಬಾಬಾ ಇಂಥವ್ರು ನಮ್ಗೆ ರಕ್ಷಣೆ ಕೊಟ್ರೆ ನಮ್ ಗತಿ ಏನು? ಯಾಕಪ್ಪ, ಏನಾಗಿದೆ? ನನಗೆ ವಯಸ್ಸಾಗಿದೆ, ಏನೋ ಕೈ ಕಾಲು ಸೊಂಟ ಸ್ವಲ್ಪ ನೋವು, ಓಡಾಡಕ್ ಸ್ವಲ್ಪ ಆಗಲ್ಲ ಅಷ್ಟೇ. ಹೌದೌದು, ನಿಮ್ಗೇನು ಆಗಿಲ್ಲ. ಸ್ವಲ್ಪ ಡಮಾರ್ ಅಂತ ಮೇಲೆದ್ರಿ ನೋಡೋಣ. ಸ್ವಲ್ಪ ಕೈ ಕೊಡಿ, ಕೊಡ್ಬೇಡಿ ಕೊಡ್ಬೇಡಿ ಕೊಡ್ಬೇಡಿ. ಅಷ್ಟು ರಿಸ್ಕ್ ತಗೊಳಕ್ ಹೋಗ್ಬೇಡಿ, ಕೈಯಲ್ಲೇ ಪ್ರಾಣ ಬಿಡಂಗಿದೆ ಅದು. ಅಯ್ಯೋ, ನನಗೆ ರಕ್ಷಣೆ ಕೊಡಕ್ ಬಂದಿರೋ ಆರಕ್ಷಕರನ್ನ ನೋಡಿದ್ರೆ ನನಗೆ ಎಲ್ಲೆಲ್ಲಿಂದಲೋ ನಗು ಬರ್ತಿದೆ. ರೇ ಸ್ವಾಮಿ, ನಮ್ಗೆ ಯಾರೋ ಸೈಕೋ ಕಿಲ್ಲರು ತೊಂದರೆ ಕೊಡ್ತಾ ಇದ್ದಾನೆ, ನಮ್ಗೆ ರಕ್ಷಣೆ ಕೊಡಕ್ ಯಾರನ್ನಾರು ಕಳಿಸಿ ಅಂದ್ರೆ ಆಲ್ರೆಡಿ ತಮಟೆ ಬುಕ್ ಮಾಡಿರೋ ತಾತನ್ ಕಳ್ಸಿದ್ರಲ್ರಿ, ಇವಾಗ್ಲೇ ವಾಪಸ್ ಕಳಿಸ್ತೀನಿ. ಏನಪ್ಪ, ಯಾರಿಗೆ ಫೋನ್ ಮಾಡ್ದೆ? ಪೊಲೀಸ್ ಸ್ಟೇಷನ್ಗೆ. ಕಿವಿ ಕೇಳಿಸ್ತಿಲ್ವಾ? ಕೇಳಿಸ್ತದೆ, ಸ್ವಲ್ಪ ಮಂದ ಅಷ್ಟೇ. ಏನಪ್ಪ, ಪೊಲೀಸ್ನ ನಂಬಿದ್ರೆ ಅವರಿಂದ ನಮ್ಗೆ ಯಾವ ಸಹಕಾರನು ಸಿಗೋಲ್ಲಪ್ಪ. ಅವಾಗ ಬಂದಿದ್ರಲ್ಲ ತಾತ ಪೊಲೀಸ್, ಅಂತ ಪೊಲೀಸ್ ಬಂದ್ರೆ ನಾವೇ ಅವ್ರಿಗೆ ಪ್ರೊಟೆಕ್ಷನ್ ಕೊಡ್ಬೇಕಾಗುತ್ತೆ ಅಷ್ಟೇ. ಬಾವಾ ತಗೊಳ್ಳಿ ಈ ಮಂಕಿ ಕ್ಯಾಪ್ ಹಾಕೊಳ್ಳಿ, ಮುಖಕ್ಕೆ ಬಟ್ಟೆ ಸುತ್ತೀವಿ, ಆಮೇಲೆ ಹೆಲ್ಮೆಟ್ ಹಾಕ್ತಿವಿ. ಆಗ ನೋಡಿ, ನಿಮ್ ತಲೆ ಮುಟ್ಟೋದಿರ್ಲಿ, ದೊಣ್ಣೆ ತಗೊಂಡ್ ಹೊಡೆದ್ರು ಏನು ಆಗಲ್ಲ, ತಲೆ ನಾಲ್ಕು ಕೂದ್ಲು ಉದ್ರಲ್ಲ. ಚಟ್ನಿಗೆ ನೀರ್ ಹಾಕಿದ್ರೆ ಖಾರ ಕಡಿಮೆ ಆಗುತ್ತೆ, ಟೆನ್ಷನ್ ಮಾಡ್ಕೋ. ಅಲ್ಲಪ್ಪ ಈಗ ಹೇಗನ್ನಿಸ್ತಿದೆ, ಏನ್ ಅನ್ನಿಸ್ತಿದೆ? ಅದ್ರಲ್ಲಿ ಕೇಳೋದೇನಿದೆ ಮಾಡು. ಆಲೂಗಡ್ಡೆ ಪಲ್ಯ ಅಂದ್ರೆ ನಂಗೂ ತುಂಬಾ ಇಷ್ಟ, ಮಾಡು. ಅಯ್ಯೋ ರೀ, ಶೆಕೆ ಆಗ್ತಾ ಇದ್ಯಾ? ಶೆಕೆ ಆಗ್ತಿದ್ಯಾ? ಮತ್ತೆ ಬಾಸ್ ಕರೆದು ಕೊಡ್ಲಿ, ಆಫೀಸ್ ಹೋಗಿಲ್ಲ ಅಂದ್ರೆ ಕೆಲಸದಿಂದ ಕಿತ್ತಾಕ್ತಾರೆ. ಅಯ್ಯೋ, ಕಿವಿನೇ ಕೇಳಿಸ್ತಾರ ತರ ಮುಚ್ಚಿದೀವಿ. ಸ್ಕ್ರೂ ಡ್ರೈವರ್ ತಗೊಂಡು ಕಿವಿ ಹತ್ರ ಎರಡು ಹೋಲ್ ಮಾಡ್ಬಿಡ್ಬೇಕಿತ್ತು. ಅಯ್ಯೋ ಅಕ್ಕ, ಬೇಡ ಬೇಡ, ಕಿವಿ ಹತ್ರ ಹೋಲ್ ಮಾಡಕ್ ಹೋದ್ರೆ ಸ್ಕ್ರೂ ಡ್ರೈವರ್ ಸೇರಿಸಿ ಒಳಗೋಗ್ಬಿಡುತ್ತೆ. ಹೌದು, ಎಷ್ಟು ದಿನ ಅಂತ ಈ ತರ ಬಟ್ಟೆ ಸುತ್ತಿರೋದು? ಅದಕ್ಕೆ ನಾನೆಲ್ಲ ವ್ಯವಸ್ಥೆ ಮಾಡಿದೀನಿ ಕಣೋ, ಇಲ್ಲಿದ್ರೆ ಅಪಾಯ ಅಂತ ನನಗೆ ಗೊತ್ತು, ಅದಕ್ಕೆ ಟ್ಯಾಕ್ಸಿ ಅವ್ರನ್ನ ಬರಕ್ ಹೇಳಿದೀನಿ. ಆಮೇಲೆ ನಾವ್ ಎಲ್ಲಿಗೆ ಹೋಗ್ತೀವಿ ಅಂತ ಹೇಳ್ತೀನಿ. ಈಗ ಟ್ಯಾಕ್ಸಿ ಬಂದಿದ್ಯಾ? ಹೋಗಿ ನೋಡು ಇಶಾ. ನಿನಗೆ ಓಕೆನಾ? ಹಂಗಾದ್ರೆ ಎರಡು ನೀವು ಅದು ಹಾಕಿನ್ ಬಿಡು. ತಲೆ ತೆಗಿರ, ಅಲ್ಲ ಕಂಡ್ರೋ ನೀವು ತಲೆ ಸುತ್ತಿರೋ ಬಟ್ಟೆ ತೆಗಿರ. ಏನಪ್ಪ ಸ್ವಲ್ಪ ಬೇಗ ಹೋಗ್ಬಾರ್ದ? ಇಲ್ಲಿ ಕುತ್ಕೊಳಕ್ ಆಗ್ತಲ್ಲ, ತುಂಬಾ ಇಕ್ಕಟ್ಟಿದೆ. ಒಗ್ಗಟ್ಟಿನಲ್ಲಿ ಬಲವಿದೆ, ಇಕ್ಕಟ್ಟಿನಲ್ಲಿ ಸುಖ ಇದೆ. ಇದೆ ಏನ್ ಶಾಕು ಅಣ್ಣ? ಎಕ್ಸಲೇಟರ್ ಇಂದ ಕಾಲ್ ತೆಗೆದ ಅಲ್ಲೊಂದು ಕಲ್ಲು ಇಡ್ತೀರಾ? ಏನ್ರಿ ಸರ, ಬಾಳ ಟೆನ್ಷನ್ ಅಲ್ಲಿದ್ದೀರಿ. ಅಯ್ಯೋ ಯಾಕಪ್ಪ ಹೇಳ್ತೀಯ ಡ್ರೈವರು, ಅವ್ನ ಯಾರೋ ಸೈಕೋ ಮಜ್ನು ಅಂತೆ, ತಿಕ್ಲೆ ನನ್ ಮಗ ಅಂದ್ರೆ ತಲೆ ಪೋಡಿಸ್ಬೇಕು ಅಂತ ಕಾಯ್ತಾ ಇದ್ದಾನೆ, ಅದಕ್ಕೆ ಅವನಿಗೆ ಹೆದ್ರುಕೊಂಡು ನಾವ್ ಈ ತರ ಹೋಗ್ತಾ ಇರೋದು. ಸೈಕೋ ಏನಾದ್ರೂ ನನ್ ಕೈಗೆ ಸಿಕ್ಕಿದ್ರೆ ಅವನ್ನ ಕೊಚ್ಚಾಕ್ಬಿಡ್ತೀನಿ.
ಸಾಕು ಸುಮ್ನೆ ಇರೆ, ಆ ಸೈಕೋ ಏನಾದ್ರೂ ನನ್ ಕೈಗೆ ಸಿಕ್ಕ್ರೆ ಅವ್ನ್ ಬಾಯಲ್ಲಿರೋ ಹಲ್ಲೆಲ್ಲ ರೋಡಲ್ಲಿ ಇರುತ್ತೆ ಗೊತ್ತಾ. ಇನ್ನೊಂದೇನ್ ಗೊತ್ತಾ, ಅವ್ನ್ ದಡ್ಡ ಫೂಲು ಶತ ಮುಟ್ಟಾಳ, ನಾವೆಲ್ಲ ಸೇರ್ಕೊಂಡು ಅವನನ್ನ ಬಕ್ರ ಮಾಡ್ಬಿಟ್ಟಿ. ನಾನು ಬಕ್ರನ ಮಾಡ್ತೀನಿ ರೀ ಬೊಡತವ. ಅಯ್ಯೋ ಯಾಕಪ್ಪ ಏನಾಯ್ತು? ಏನಿಲ್ರಿ ಬಯರ, ಯಾಕ ಗಾಡಿ ಬಾಳ ತ್ರಾಸ್ ಕೊಡ್ಲಿಕ್ಕತ್ತದ ಸರ, ಇಲ್ಲಿ ತಳ್ರಲ್ಲ ಸರ. ನೀವೆಲ್ಲಿಗೆ ಹೊಂಟಿರಿ ತಳ್ಳಕ್ಕೆ? ಸೈಕೋ ಬಂದು ನಿಮ್ಮನ್ನ ತಳ್ತಾನ, ಸುಮ್ ಕುಂಡ್ರಿ. ಕತೆ ಕ್ಲೈಮ್ಯಾಕ್ಸ್ ಬಂದ್ರು, ಇನ್ನೂ ಇನ್ನೂ ನೋಡ ನಿನ್ ನಟನೆ. ಎಂತೆಂತ ಮಾತಂದ್ರಲ್ಲ ನಿಮ್ ಮನೆಯವ್ರು, ನಂಕ ನಾನ್ ದೊಡ್ಡ ಫೂಲು ಬ್ಯಾಪ್ತಕ್ಡಿ ಸಹಿಸಕ್ಕಾಗಿಲ್ಲ. ಇವ್ ಹೇಳ ನಾನ್ ದೊಡ್ಡ, ನೀನು ತಲೆ ಬೋಳ್ಸೋದ್ಕೂ ಮುಂಚೆ ಹೇಳು ದಡ್ಡನ. ಲೇ ಕಮಲ ಪಾರ ಇಲ್ಲಿ, ಇಲ್ಲೇ ಇಲ್ಲೇ ವಿಷ ಕುಡಿಯೋಣ. ನಿನ್ನಂತ ಅವಳನ್ನ ಕಟ್ಕೊಂಡಲ್ಲ, ಎಲ್ಲ ನನ್ ಕರ್ಮ. ಸಾಕು ಸುಮ್ನಾರಿ, ನಾನೇ ನನ್ ಕಟ್ಕೊ ಅಂತ ಬಂದ್ ನಿಮ್ ಕೈ ಕಾಲು ಇಟ್ಕೊಂಡಿದ್ನ, ನನಗೂ ನಿಮ್ ಹತ್ರ ಹೆಣಿಗೆ ಸಾಕಾಗೋಗಿದೆ. ಸಾಕ್ ಸಾಕೋಗೋಯ್ತಪ್ಪ, ನಿನ್ ಜೊತೆ 3 ತಿಂಗಳ ಜೀವನನೇ ಸಾಕಾಗೋಯ್ತು. ಅದ್ ಯಾವನು ನಿನ್ನ ಪ್ರೀತಿ ಮಾಡ್ದಲ್ಲ ಆ ಮಜುನು, ಅವನ್ನೇ ಕಟ್ಕೋಬೇಕಾಗಿತ್ತು. ನನ್ ಜೀವನ ಆದ್ರೂ ನೆಮ್ಮದಿಯಾಗಿರೋದು ಮೊದ್ಲೇ ಹೇಳಿದ್ರೆ ಅವನ್ನೇ ಕಟ್ಕೊಂತ ಇದ್ದೆ. ಎಲ್ಲ ನನ್ ಕರ್ಮ, ನಾನೇ ವಿಷ ಕುಡಿದು ಸಾಯ್ತೀನಿ. ಬೇಡ ಬೇಡ ಬೇಡ, ವಿಷ ತಗೋಬೇಡಿ, ವಿಷ ತಗೋಬೇಡಿ. ಯಾರ್ಲ ವಿಷ ತಗೊಂತಿದ್ದಾರೋ? ಅಲ್ ನೋಡು ಅಲ್ ನೋಡು, ಗಂಡ ಹೆಂಡತಿ ಜಗಳ ಮಾಡಿ ವಿಷ ತಗೊಂತಿದ್ದಾರೆ. ಬುಲ್ಬುಲ್ ಇವಳೆ ಇವಳೆ ನನ್ ಲವರು, ಇವಳೆ ನನ್ನ ಲಗ್ನ ಆಗ್ಬೇಕಾಗಿತ್ತು ಇವಳೆ. ಪುಗ್ದಲ್ ನಿಂತಿದ್ದಾನಲ್ಲ ಆ ಬೋಟಿ ಇದ್ದಾಗ, ಅವನು ಇವಳನ್ನ ಲಗ್ನ ಆಗ್ಬಿಟ್ಟ, ಲಗ್ನ ಆಗ್ಬಿಟ್ಟ. ಅವ್ರು ವಿಷ ಕುಡಿತಿದ್ರೆ ಕಣ, ಕೈಯೋ ಬಿಡ್ಸಲೆ, ನಾನ್ ತಲೆ ಬೋಳ್ಸ್ಬೇಕು. ಅಯ್ಯೋ ತಲೆ ಆಮೇಲೆ ಬೋಳ್ಸು, ತಲೆನ ಬೋಳ್ಸು ಬೇಕಾದ್ರೆ ಬೇಕಾದ್ರೆ ತಲೆ ಉರುಳ್ಸು, ಬಿಡ್ಸಲೆ. ಕೊಟ್ರಿಲಿ ವಿಷ ಕುಡಿತಾರೆ, ಕೊಟ್ ವಿಷ ಕುಡಿತಾರಂತ ವಿಷ. ನನ್ಗಿರ್ಲಿ, ನಾನ್ ಫ್ರೀ ಇರೋ ಕುಡ್ಕೊಂತೀನಿ. ಬೇಡ ನಂಗು ಬೇಡ. ಯಾಕ್ರಿ ಸಾಯ್ತೀರಾ? ಯಾಕೆಂದ್ರೆ ಇವಳನ್ನ ತುಂಬಾ ಇಷ್ಟಪಟ್ಟು ಮದುವೆ ಆಗಿದ್ದೆ, ಆಮೇಲೆ ಗೊತ್ತಾಯ್ತು ಅವ್ಳು ರಾಕ್ಷಸಿ ಅಂತ. ರಾಕ್ಷಸಿ ರಾಕ್ಷಸಿಂದ ಸಿಗ್ದಾಕ್ಬಿಟ್ಟನ. ನೋಡಿದ್ರ ನೋಡಿದ್ರ ಗೊತ್ತಾಯ್ತು ಬಿಡಿ, ಇವಳ ಜೊತೆ ಜೀವನ ಸಾಕಾಗ್ಬಿಟ್ಟಿದೆ ಸರ್. ದಿನ ನನ್ ಕಣ್ಣಲ್ಲಿ ನೀರ್ ತರಿಸ್ತಾಳೆ, ಯಾವ ಮಲ್ಕೊಂಡಾಗ ರಾತ್ರಿ ಕಲ್ಲೆ ತಕ್ಬಿಡ್ತಾಳು ಅಂತ ಭಯ ಸರ್. ಗುಳಿತರ ಹುಚ್ಚಿದೆ ಅಂತ ಅಂದ್ಬಿಟ್ಟು ನನ್ಗೆ ಗೊತ್ತೇ ಇರ್ಲಿಲ್ಲ. ಹುಚ್ಚ ಮದ್ವೆಗ್ ಮುಂಚೆ ಚೆನ್ನಾಗಿದ್ರ? ಚೆನ್ನಾಗಿದ್ಲು ಸರ್. ಅಲ್ಲಿ ಯಾವನ ಇದಾನಲ್ಲ ಮುಜ್ನು ಅನ್ನೋ ಲವ್ ಮಾಡಲು, ನಾನೇ ಬೇಡ ಅಂತೇಳಿ ಕಷ್ಟಪಟ್ಟು ಮದ್ವೆ ಆದೆ. ಆಮೇಲೆ ಗೊತ್ತಾಗಿದ್ದು ಇವ್ಳು ನಿಜವಾದ ಬಣ್ಣ. ಇಷ್ಟಕ್ಕೆಲ್ಲ ಇಷ್ಟು ಈಸಿಯಾಗಿ ಸಹಾಯಕ್ಕೆ ಹೋಗ್ಬಾರ್ದು ಸರ್, ಹುಟ್ಟೋಕ್ಕೆಷ್ಟು ಕಷ್ಟ ಇದೆ ಗೊತ್ತಾ? ಇವಾಗೇನು ಮದುವೆ ಆಗಿದ್ದೀರಲ್ವಾ, ಸಂಸಾರ ಮಾಡ್ಬೇಕು. ಸಂಸಾರ ಮಾಡಕ್ಕೆ ಇಷ್ಟ ಇಲ್ಲ ಅಂದ್ರೆ ಒಂದ್ ಕೆಲಸ ಮಾಡಿ, ಊರ್ವಶಿ ಥಿಯೇಟರ್ ಮುಂದ್ಗಡೆ ರೋಡ್ ಇದೆ, ಹಂಗ ಹೋಗಿ ಈ ಸೈಡ್ ಅಲ್ಲಿ ನೋಡಿದ್ರೆ ಫ್ಯಾಮಿಲಿ ಕೋರ್ಟ್ ಇದೆ, ಕ್ಯೂ ನಲ್ಲಿ ನಿಂತ್ಕೊಳ್ಳಿ, ಟೋಕನ್ ಕೊಡ್ತಾರೆ, ನಿಮ್ ನಂಬರ್ ಹೋಗ್ದಾಗ ಕೇಳ್ಕೊಳ್ಳಿ, ಡಿವೋರ್ಸ್ ಅಂತ ಕೊಡ್ತಾರೆ, ಮನೆಗೆ ಬಂದು ಹಂಚ್ಕೊಳ್ಳಿ. ಮುಗಿತಲ್ಲಿಗೆ ವಿಷ ಕುಡಿಯೋಕ್ ಹೋಗ್ಬಾರ್ದು ಸರ್. ಗಂಗಮಾರ್ನಳ್ಳಿ ಗಂಗಾಧರ ನಾನು ಪ್ರಾಣನೇ ಮಡಿಕೊಂಡಿದ್ ನನ್ ಬುಲ್ಬುಲ್ ಕಂಬ್ಳಂಗೆ,
ಏನ್ ನಿನ್ ದರಿದ್ರ ಮೀಸೆಯ ತೋರಿಸಿ ಹಾರಿಸ್ಕೊಂಡು ಹೊಂಟೋದಲ್ಲ ಅಲ್ಲ ಕಣ ಬಟ್ಟೆ ಇದ್ದೆ ನನ್ನ ಪ್ರೀತಿಗಿಲ್ದಿರುವ ತಾಕತ್ತು ಈಗ ನಿನ್ ದರಿದ್ರ ಮೀಸೆಗೆಲ್ಲ ಐತೆ ಮಜನು ಇವಳನ್ನೇ ನಿನ್ ಮದುವೆ ಆಗಿ ಕರ್ಕೊಂಡು ಹೋಗು ನಿನ್ಗೆ ಎಷ್ಟು ಬೇಕೋ ದುಡ್ಡನ್ನ ನಾನೇ ಕೊಡ್ತೀನಿ ದಯವಿಟ್ಟು ಇವಳನ್ನ ಕರ್ಕೊಂಡು ಹೋಗಪ್ಪ ಒಂದ್ ನಿಮಿಷ ಮೋಸ ಹೋಗ್ತೀಯಾ ಮೋಸ ಹೋಗ್ತೀಯ ಮೊದ್ಲೇ ಹೇಳಿದ್ದೀನಿ ನೋಡು ಅವಳು ಹುಚ್ಚಿ ಅಂತೆ ರಾಕ್ಷಸಿ ಬೇರೆ ಅಂತ ಹೇಳ್ತಾ ಇದ್ದಾನೆ ಅವನು ಅವನ ತಲೆ ಮೇಲೆ ಚಪ್ಪಡಿ ಕಲ್ಲು ಎತ್ತಾಕಕ್ ಹೋಗಿದ್ಲಂತೆ ನಿನ್ನ ತಲೆ ಮೇಲೆ ಬಂಡೆ ಕಲ್ಲು ಎತ್ತಾಕಕ್ ಬಂದ್ರೆ ಏನ್ ಮಾಡ್ತೀಯ ನೀನೇನ್ ಹಿಡ್ಕೊಂತೀಯ ವಿಲನ್ಗಳು ಯಾವತ್ತು ಅಳಬಾರ್ದು ವಿಲನ್ಗಳು ಆತ್ರೆ ಆಡಿಯನ್ಸ್ ತೂ ಅಂತಾರೆ ಆಡಿಯನ್ಸ್ ತೂ ಅನ್ಬೇಕಾಗಿರೋದು ವಿಲನ್ಗಳು ಮಾಡೋ ಬೇರೆ ಕೆಲಸ ಇವಳಿಗೋಸ್ಕರ ನಾನಿಷ್ಟು ದಿನ ಹುಚ್ಚಾಗಿದ್ದು ಇವಳಿಗೋಸ್ಕರ ನಾನು ನಾನು ಕಂಡು ಕಂಡು ಅವ್ರ ಮೀಸೆಲ್ಲ ಕತ್ತರಿಸ್ತಾ ಇದ್ದಿದ್ದು ಏನ್ ಬೇಡ ಮುದ್ದಕ್ಕೋಸ್ಕರ ನಾನು ಡ್ಯಾನ್ಸ್ 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 ಎಲ್ಲ ಮಾಡ್ತಾ ಇದ್ದಿದ್ದು ಮಜನು ಇವಳನ್ನ ನೀನೇ ಕರ್ಕೊ ಇವಳನ್ನ ಮದುವೆ ಆಗು ನಾನು ಬರ್ತೀನಿ ಹೇಗೆ ಹಂಗಾದ್ರ ಗಂಡ ಎಂದ್ರು ಅಂದ್ಮೇಲೆ ಒಂದ್ ಮಾತು ಬರ್ತದೆ ಒಂದ್ ಮಾತು ಹೋಯ್ತದೆ ಬಲ್ಲ ಹೋದ್ರೆ ಹೋಗ್ಲಿ ಬಿಡಿ ಹೊಸ ಗಂಡ ಹೋದ್ರೇನಂತೆ ಹಳೆ ಬಾಯ್ ಫ್ರೆಂಡ್ ನೀವಿದ್ದೀರಲ್ಲ ನನಗೆ ಅಷ್ಟೇ ಬನ್ನಿ ನಾವಿಬ್ರು ಆರಾಮಾಗಿ ಮದ್ವೆ ಆಗಿ ಡೇಟ್ ಆಗಲ್ಲ ನಂತರ ನನ್ನ ಕೈನ ಅಂಗಿ ಹಿಡ್ಕೊಂಡ್ಬಿಟ್ಟಲ್ಲ ನೋಡು ಪ್ರಿಯೆ ಮೋಡವ ಎಲ್ಲಿ ಕಾಮನ ಬಿಲ್ಲ ಅಲ್ಲಿ ಕಾಮನ ಬಿಲ್ಲು ಇಲ್ಲ ಕೋಲೆ ಬಸ್ಸಿಲ್ಲ ಮಜನು ಫ್ಲಾಶ್ ಬ್ಯಾಕ್ ಸ್ಟೋರಿ ಬೇಜಾನಿದೆ ಇವ್ಳು ಯಾರು ಗೊತ್ತಾ ಇವ್ನು ಹಳೆ ಡವು ಸರಿಲ್ಲ ಕಣೆ ರಾಕ್ಷಸಿ ಇವಳು ಲೇ ಇವಳ್ಬೇಕು ಗೊತ್ತಾ ನಿಂಗೆ ಇಷ್ಟ ಆಗಿದೆ ನಿನ್ನ ಕಿಡ್ನಾಪ್ ಮಾಡ್ದಲೋ ಸಾರ್ಥಕ ಆಗೋಯ್ತು ಕಣ ನಿನ್ನಿಂದ ಅವಳ ಬಣ್ಣ ಬಯಲಾಗಿ ಎಲ್ಲ ಗೊತ್ತಾಗೋಯ್ತು ಕಣ ಅಪ್ಪ ನಾನಿಲ್ಲಿರಲ್ಲ ಬಾಬೇಗ ಹೋಗ್ತೀನಿ ಧಾರಾಳ ಅಲ್ಲಿ ಕಟ್ ಮಾಡೋಕೆ ಯಾವ ಆಕ್ಟರ್ ಮೀಸೆ ಇಟ್ಕೊಂಡಿಲ್ಲ ಎಂತ ಲಾಜಿಕ್ ಹೆಂಗೋ ಉಳಿಯುತ್ತೆ ಮೀಸೆ ಕಟ್ ಮಾಡೋದಕ್ ಹೋಗೋದಿಲ್ಲ ಒಡೆ ಪಾವ ಮಾಡೋದಕ್ ಹೋಗ್ತೀನಿ ಈಗ ಹಂಗಾದ್ರ ಮೇಲೆ ಸಿಟ್ಟಿಗೆ ನಾನು ಎಲ್ಲರೂ ಮೀಸೆನೂ ಕಟ್ ಮಾಡ್ತಿದ್ದು ಆದ್ರೆ ಈಗ ನಾನು ಬದಲಾಗ್ಬಿಟ್ಟಿದ್ದೀನಪ್ಪ ಬಹಳ ಒಳ್ಳೆ ಮನ್ಸ ಆಗ್ಬಿಟ್ಟಿದ್ದೀನಿ ಕುಡಿಬಾರ್ದು ನೀನು ನನ್ ಕಣ್ಣು ತೆರಸ್ತೇ ಕಣ ತಂದೆ ನೀನು ತಾಯಿ ನೀನು ಬಂದು ನೀನು ಬಳಗ ನೀನು ನೀನಲ್ಲದೆ ಮತ್ತಾರು ಇಲ್ಲವಯ್ಯ ಎಲ್ಲರಿಗೂ ಒಂದ್ ಕ್ವಶನ್ ಈಗ ನೀವೆಲ್ಲ ಉಪೇಂದ್ರ ಪಿಕ್ಚರ್ ನೋಡಿದೀರಾ ಕ್ಲೈಮ್ಯಾಕ್ಸ್ ಅಲ್ಲಿ ಉಪೇಂದ್ರ ಹೆಂಗ್ ಹೋಗ್ತಾನೆ ಇಲ್ಲೇ ಟ್ವಿಸ್ಟ್ ಇರೋದು ಈಗ ನಾನು ಓಡೋಗ್ತೀನಿ ಏನ್ ಟ್ವಿಸ್ಟ್ ಏನ್ ಟ್ವಿಸ್ಟ್ ಇನ್ನೂ ಒಂದ್ ಟ್ವಿಸ್ಟ್ ಇದೆ ಅವ್ರಿಗೆ ಓಡೋದ್ರಲ್ಲ ಇವರು ಅಷ್ಟೇ ಮೆಡಿಕಲ್ ಇಂದ ವಿಷ ತರ್ತಿಂತ ಓಡೋದ್ರು ಇವಾಗ ನೋಡಿದ್ರೆ ಮದುವೆ ಮುಗಿಸಿ ರಿಸೆಪ್ಷನ್ ಮುಗಿಸಿ ಮತ್ತೊಂದು ಮುಗಿಸಿ ಎಲ್ಲ ಮುಗಿಸಿ ಬರೋ ತರ ಬರ್ತಿದ್ದೀರಪ್ಪ ಹೌದು ರೀ ಗಂಗಾಧರು ಇವಳನ್ನ ಮದ್ವೆ ಆದ್ಮೇಲೆ ಅವನ್ಗೆ ಹುಚ್ಚಿಡಿತ್ತು ಅವನು ಹುಚ್ಚನ್ನ ಬಿಡ್ಸೋದಕ್ಕೋಸ್ಕರ
ನಾನೇ ಇವರಿಬ್ಬರ ಹತ್ರ ನಾಟಕ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡೆ. ನಾವೆಲ್ಲ ಒಟ್ಟಿಗೆನೆ ಪ್ಲಾನ್ ಮಾಡಿದ್ವಿ, ಲೊಕೇಶನ್ ಮಾತ್ರ ಗೌರಿ ಮೇಡಮ್ ಫಿಕ್ಸ್ ಮಾಡೋದು. ಹೌದು ಬಸವರೇ, ಪ್ರಪಂಚದಲ್ಲಿ ನಾವು ಪ್ರೀತಿ ಮಾಡಿದವ್ರು ನಮಗ್ ಸಿಗ್ಲಿಲ್ಲ ಅಂತ ಕೊರಗೋದಾಗ್ಲಿ ವಿಷ ತಗೊಂಡು ಸಾಯೋದಾಗ್ಲಿ ಮಾಡೋದಕ್ಕಿಂತ ನಮ್ನ ನಮ್ದವ್ರನ್ನ ಪ್ರೀತಿ ಮಾಡೋರ್ನ ಪ್ರೀತಿ ವಿಶ್ವಾಸದಿಂದ ನೋಡ್ಕೊಳ್ಳೋದು ಬಹಳ ಮುಖ್ಯ ಅಲ್ವಾ? ನೀವೇನಂತೀರ ಬಸವರೇ? ಕರೆಕ್ಟ್ ಕರೆಕ್ಟ್. ರೀ ಇನ್ನೊಂದ್ ವಿಷಯ, ಆ ಟ್ಯಾಕ್ಸಿ ಡ್ರೈವರ್ ಬೇರೆ ಯಾರು ಅಲ್ಲ, ಸೈಕೋ ಮಜ್ನು ಅಂತ ನನಗ್ ಮೊದ್ಲೇ ಗೊತ್ತಿತ್ತು. ಏನಮ್ಮ ನೀನು ಹುಲಿ ಬಾಯಿಗೆ ತಲೆ ಇಡೋ ಕೇಳಿ ಏನು ಮಾಡಲ್ಲ ರೀ, ಆ ಹುಲಿ ವೆಜಿಟೇರಿಯನ್ ಅಂತ ಹೇಳ್ದಂಗಿದೆ ನಿನ್ ಕತೆ. ಪರವಾಗಿಲ್ಲಮ್ಮ, ನೀನ್ ತುಂಬಾ ಘಾಟಿ ಹುಡುಗಿ. ಓಕೆ ಹೌದು ರೀ, ನಾನ್ ಮಾಡಿದ ಪ್ಲಾನ್ ಇಂದ ಈಗ ಈ ದಂಪತಿಗಳಿಬ್ರು ನೆಮ್ಮದಿ ಆಗಿದ್ದಾರೆ. ಈಗ ನಿಮಗೂ ನೆಮ್ಮದಿ, ನಮಗೂ ನೆಮ್ಮದಿ. ಏ ಬಾಲು, ಏ ಕೂಲು, ಏನು ಇದು ಹೇರ್ ಸ್ಟೈಲ್ ಎಲ್ಲ ಚೇಂಜ್ ಮಾಡ್ಕೊಂಡು ಎಣ್ಣೆ ಹಾಕ್ಬಿಟ್ಟಿದೀನಿ ತಲೆಗೆ? ನೀನ್ ಇಲ್ಲಿದ್ಯಾ? ನೀನ್ ಕೇಳ್ಕೊಂಡು ನಾನು ಯಾರ್ಯಾರಿಗೋ ಫೋನ್ ಮಾಡಿ ಮಾಡಿ ಆಮೇಲೆ ಅಕ್ಕೋರ್ ಲೈನ್ ಸಿಕ್ಕಿದ ಮೇಲೆ ನೀನ್ ಇಲ್ಲಿದ್ಯಾ ಅಂತ ಗೊತ್ತಾಯ್ತು, ಅದಕ್ಕೆ ಬಂದೆ. ಕೂಲು ನನ್ನ ಪ್ರಾಬ್ಲಮ್ ಸಾಲ್ವ್. ನಿಂದ ಇನ್ನೊಂದ್ ಪ್ರಾಬ್ಲಮ್ ಸಾಲ್ವ್ ಆಗಿದೆ. ನಿನ್ ತಲೆ ಕೂದಲೆಲ್ಲ ಉದ್ರೋಗುತ್ತೆ, ಬಾಲ್ಡ್ ಆಗುತ್ತೆ ಅಂತ ಒಬ್ಬ ಜ್ಯೋತಿಷಿ ಹೇಳಿದ್ನಲ್ಲ, ಅವ್ನ್ ಮಹಾನ್ ಅಲ್ಲು ಟಪಾಸ್ ಡೋಂಗಿ ಡುಬಾಕ್ ಜ್ಯೋತಿಷಿ, ಅವನು ಸುಳ್ಳು ಹೇಳಿ ಜನಗಳಿಗೆ ಎದುರಿಸ್ತಾ ಇದ್ನಂತೆ, ಅವನ್ನ ಪೊಲೀಸ್ನವ್ರು ಇಟ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಅಯ್ಯೋ ದೇವ್ರೆ, ಅಂತೂ ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಆಯ್ತಪ್ಪ, ನಾನು ಯಾರಿಗೆ ಥ್ಯಾಂಕ್ಸ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲಪ್ಪ. ನಾನು ಇಷ್ಟು ಮಾತ್ರ ಆಗೋಕೆ ನಂಗೆ ಹೆಲ್ಪ್ ಮಾಡಿದೆ ಎಲ್ರಿಗೂ, ನೀನು ನೀನು ಇವರೆಲ್ಲ, ಇಷ್ಟು ಮಾತ್ರ ಯಾಕೆ? ಪ್ರೀತಿಯ ಸಾರ್ವಜನಿಕರಿಗೆ, ನಿಮ್ಮೆಲ್ರಿಗೂ, ನಮ್ಮೆಲ್ಲರ ಪರವಾಗಿ ಪ್ರೀತಿಯ ನಮಸ್ಕಾರ.